ಮಾಡಲು ಹೊರಟೆವು ನಾಟಕ ಒಂದು ಮೃಚ್ಛ ಕಟಿಕವೆಂದು ಮೃಚ್ಛ ಕಟಿಕವೆಂದು ಬರೆದಿರುವ ಕವಿ ಅವನು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಆಡಲು ಹೊರಟೆವು ನಾಟಕ ಒಂದು ಮೃಚ್ಛ ಕಟಿಕವೆಂದು ಮೃಚ್ಛ ಕಟಿಕವೆಂದು ಬರೆದಿರುವ ಕವಿ ಅವನು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಅಶ್ವಮೇಧವ ಮಾಡಿ ನೂರು ವರ್ಷಗಳು ಬಾಳಿ ಅಶ್ವಮೇಧವ ಮಾಡಿ ನೂರು ವರ್ಷಗಳು ಬಾಳಿ ರಚಿಸಿದ ನಾಟಕ ವರ್ಷ ವರ್ಷಗಳ ಹಿಂದೆ ಎರಡು ಸಾವಿರ ವರ್ಷಗಳ ಹಿಂದೆ ಎರಡು ಸಾವಿರ ವರ್ಷಗಳ ಹಿಂದೆ ಆಡಲು ಹೊರಟೆವು ನಾಟಕ ಒಂದು ಮೃಚ್ಛ ಕಟಿಕವೆಂದು ಮೃಚ್ಛ ಕಟಿಕವೆಂದು ಬರೆದಿರುವ ಕವಿ ಅವನು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಇವನೇ ಚಾರುದತ್ತ ಇವನೇ ಚಾರುದತ್ತ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತಜಂಭೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಮಾನ್ಯರೇ, ನಿಮಗೂ ನಾಟಕದ ನಡುವೆ ನಾನು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ. ನನ್ನ ವಿಜ್ಞಾಪನೆ ಇಷ್ಟೇ. ಇಂದು ನಾವು ಮೃಚ್ಛ ಕಟಿಕ ಎಂಬ ನಾಟಕ ಆಡೋ ಸಿದ್ಧತೆ ನಡೆಸಿದ್ದೇವೆ. ಅದನ್ನು ಬರೆದ ಕವಿ ಶೂದ್ರಕ, ಮಹಾಪ್ರತಿಭಾವಂತ ಪಂಡಿತ, ಅಶ್ವಮೇಧ ಯಾಗ ಮಾಡಿ ನೂರು ವರ್ಷ ಬಾಳಿದವ. ಅವನ ಈ ನಾಟಕದ ವಸ್ತು ಏನು ಗೊತ್ತೇ? ಅವನ ಈ ನಾಟಕದ ವಸ್ತು ಏನು ಗೊತ್ತೇ? ಅವನ ಈ ನಾಟಕದ ವಸ್ತು ಏನು ಗೊತ್ತೇ? ಹೊರಟೆವು ನಾಟಕ ಒಂದು ಮೃಚ್ಛ ಕಟಿಕವೆಂದು ಮೃಚ್ಛ ಕಟಿಕವೆಂದು ಬರೆದಿರುವ ಕವಿ ಅವನು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಆಡಲು ಹೊರಟೆವು ನಾಟಕ ಒಂದು ಮೃಚ್ಛ ಕಟಿಕವೆಂದು ಮೃಚ್ಛ ಕಟಿಕವೆಂದು ಬರೆದಿರುವ ಕವಿ ಅವನು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಅಶ್ವಮೇಧವ ಮಾಡಿ ನೂರು
ನೂರು ವರ್ಷಗಳು ಬಾಳಿ ಅಶ್ವಮೇಧವ ಮಾಡಿ ನೂರು ವರ್ಷಗಳು ಬಾಳಿ ರಚಿಸಿದ ನಾಟಕ ವರ್ಷ ವರ್ಷಗಳ ಹಿಂದೆ ಎರಡು ಸಾವಿರ ವರ್ಷಗಳ ಹಿಂದೆ ಎರಡು ಸಾವಿರ ವರ್ಷಗಳ ಹಿಂದೆ ಆಡಲು ಹೊರಟೆವು ನಾಟಕ ಒಂದು ಮೃಚ್ಛಕಟಿಕವೆಂದು ಮೃಚ್ಛಕಟಿಕವೆಂದು ಬರೆದಿರುವ ಕವಿಯವನು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಇವನೇ ಚಾರುದತ್ತ ಅವಂತಿಪುರದ ವಿಪ್ರಾಚಾರುದತ್ತ ಮೈತ್ರಿಯ ಅವನಿಗೊಬ್ಬ ಮಿತ್ರ ಅವಂತಿಪುರದ ವಿಪ್ರಾಚಾರುದತ್ತ ಮೈತ್ರಿಯ ಅವನಿಗೊಬ್ಬ ಮಿತ್ರ ದಾನ ಧರ್ಮಗಳ ಮಾಡಿ ಬರಿದ ವಸಂತ ಇವಳೇ ವಸಂತ ಒಲಿದು ಬಂದಳು ಅವನ ಗುಣಕ್ಕೆ ನಗರವದು ಸಿರಿ ವಸಂತ ಸೇನೆ ಒಲಿದು ಬಂದಳು ಅವನ ಗುಣಕ್ಕೆ ನಗರವದು ಸಿರಿ ವಸಂತ ಸೇನೆ ಒಂದಿರುಳು ಬಂದಳು ಅವನ ಮನೆಗೆ ಒಂದಿರುಳು ಬಂದಳು ಅವನ ಮನೆಗೆ ಒಲುಮೆ ಪ್ರೇಮಕ್ಕೆ ಅವಳೇ ಮಾದರಿ ಗುಣಶೀಲಕ್ಕೆ ಅವಳೇ ಸೋದರಿ ನಡುವೆ ನಿಂತ ಹಳರ ನೀತಿ ಮೆದುಗೆ ಪ್ರೀತಿ ಚಾಲಕ ಕೃತಿ ಇದಕ್ಕೆ ಶೂದ್ರಕ ಇದಕ್ಕೆ ಶೂದ್ರಕ ಇದಕ್ಕೆ ಶೂದ್ರಕ ಇದಕ್ಕೆ ಶೂದ್ರಕ ಆಡಲು ಹೊರಟೆವು ನಾಟಕ ಒಂದು ಮೃಚ್ಛಕಟಿಕವೆಂದು ಮೃಚ್ಛಕಟಿಕವೆಂದು ಬರೆದಿರುವ ಕವಿಯವನು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಆಡಲು ಹೊರಟೆವು ನಾಟಕ ಒಂದು ಮೃಚ್ಛಕಟಿಕವೆಂದು ಮೃಚ್ಛಕಟಿಕವೆಂದು ಬರೆದಿರುವ ಕವಿಯವನು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ಶೂದ್ರಕ ರಾಜನು ಎಂದು ನಾನೊಬ್ಬ ಶುದ್ಧ ತಕ್ಕಡಿದೆ ನಿಜ ಹಾಡಿದರೆ ಹೊಟ್ಟೆ ತುಂಬುತ್ತದೆಯೇ ವಿಪರೀತ ಹಸಿವಾಗ್ತಾ ಇದೆ ಒಂದಿಷ್ಟು ತಂಗಳನ್ನವಾದರೂ ಮಿಕ್ಕಿದ್ರೆ ಅದನ್ನೇ ಮುಗಿಸಿ ಬರ್ತೇನೆ ಇವಳೆಲ್ಲ ಓದ್ಲು ಲೇ ಏನ್ ಮಾಡ್ತಿದೀಯ ಒಳಗೆ ಇದೇನಿದು 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 ನಮ್ಮ ಮನೆ ಮುಂದೆ ಕಲಗಚ್ಚು ಗಂಜಿಯೆಲ್ಲ ಕಾಲುವೆ ಹಾಗೆ ಹರಿತಾ ಇದೆಯಲ್ಲ ಏನೋ ಭಾರಿ ಅಡುಗೆ ಸಿದ್ಧತೆ ನಡೀತಾ ಇರೋ ಹಾಗಿದೆ ಯಾಕಿದ್ದೀತು ಇಷ್ಟು ಸಂಭ್ರಮ ಅದು ನಮ್ಮ ಮನೆಯಲ್ಲಿ ನನಗೇ ಗೊತ್ತಿಲ್ಲದ ಹಾಗೆ ಹೌದೇ ಮಹಾರಾಯ್ತಿ ಹಾಡಿ ಹಾಡಿ ಗಂಟಲೆಲ್ಲ ಒಣಗಿ ಹೋಯಿತು ಬೇಸಿಗೆ ದಿನದ ತಾವರೆ ಬೀಜದ ಹಾಗೆ ಅಂಗಾಂಗವೆಲ್ಲ ಬತ್ತಿ ಹೋಗಿದೆ ಹೊಟ್ಟೆ ತಾಳ ಹಾಕ್ತಾ ಇದೆ ತಿನ್ಲಿಕ್ಕೇನಾದ್ರೂ ಇದೆಯೇನೆ ಏನು ಬೇಕು ಹೇಳಿ ಏನೇನಿದೆ ಹೇಳು ಎಲ್ಲ ಇದೆ ಅನ್ನ ತುಪ್ಪ ಮೊಸರು ಮೇಲೋಗರ ಉಂಡೆ ರಸಾಯನ ಎಲ್ಲ ಇದೆ ಏನಂದೆ ಏನಂದೆ ಇವೆಲ್ಲ ನಮ್ಮೊಬ್ಬರ ಮನೆಯಲ್ಲಿ ಇದೆಯೋ ತಮಾಷೆ ಮಾಡ್ತಿಲ್ಲ ತಾನೆ ಸ್ವಲ್ಪ ತಮಾಷೆ ತಾನೆ ಯಾಕೆ ಮಾಡಬಾರದು ಈ ಗಂಡಸರಿಗೆ ಹೊಟ್ಟೆ ಹಸಿದಾಗ ಕೂಪ ವಿಪರೀತವಂತೆ ಸ್ವಲ್ಪ ಕೆಣಕಿ ನೋಡ್ತೇನೆ ಹಾ ಎಲ್ಲ ಇದೆ ಆದರೆ ನಮ್ಮ ಮನೆಯಲ್ಲ ಅಂಗಡಿಯಲ್ಲಿ ಯಲ ನೀಚ ಹೆಣ್ಣೆ ನನ್ನನ್ನು ಒಂದು ತೃಣಕ್ಕೂ ಲೆಕ್ಕಿಸದೆ ಗೋಳಾಡಿಸ್ತಾ ಇದೆಯಲ್ಲ ನೀರೆತ್ತ ಬಳವಿನ ಹಾಗೆ ಹೊಟ್ಟೆ ಎತ್ತರಕ್ಕೆ ಎತ್ತಿ ಕೆಳಗೆ ಹಾಕಿಬಿಟ್ಟೆ ತಕ್ಕದ್ದು ಅನುಭವಿಸ್ತೀಯ ತಾಳು
ತಪ್ಪಾಯ್ತು ಆರ್ಯ, ಕ್ಷಮಿಸು. ತಿಳಿಯದೆ ಹಾಸ್ಯ ಮಾಡಿಬಿಟ್ಟೆ. ಇರಲಿ, ಇದೇನಿದು ಇಲ್ಲಿ ನಡೆಯುತ್ತಿರುವ ಸಿದ್ಧತೆ? ಒಬ್ಬಳು ಗಂಧ ತೆಯ್ತಾ ಇದ್ದಾಳೆ, ಇನ್ನೊಬ್ಬಳು ಹೂವನ್ನ ಕಟ್ತಾ ಇದ್ದಾಳೆ. ನೆಲದಲ್ಲೆಲ್ಲ ರಂಗವಲ್ಲಿಯ ಚಿತ್ತಾರ. ಏನಿದು? ಇದು ಒಂದು ಉಪವಾಸ ವ್ರತ ಮಾಡ್ತಿದ್ದೇನೆ. ವ್ರತ? ಯಾವ ವ್ರತ? ಏನಕ್ಕಾಗಿ ವ್ರತ? ಅಭಿರೂಪ ಪತಿ ಅಂತ, ಸುಂದರನಾದ ಪತಿ ಸಿಗಲಿ ಅಂತ ಮಾಡುತ್ತಿರುವ ವ್ರತವಿದು. ಓಹೋ, ಇಲ್ಲೋ ಪರಲೋಕದಲ್ಲೋ? ಪರಲೋಕದಲ್ಲಿ ಭಲೆ ಭಲೆ. ಇದು ಬೇಕಾದರೆ ಸರಿ, ನೋಡಿದ್ರ ನೋಡಿದ್ರ ನಮ್ಮ ಮನೆಯ ಅನ್ನವನ್ನ ಖರ್ಚು ಮಾಡಿ ಪರಲೋಕದಲ್ಲಿ ಪತಿಯನ್ನು ಹುಡುಕುವ ಹೆಂಗಸರನ್ನ, ಹೇಗಿದೆ ಕಾಲ? ಸಮಾಧಾನ ಮಾಡಿಕೊಳ್ಳಿ, ಬೇರೆ ಗಂಡನೇನು ಹುಡುಕುತ್ತಿಲ್ಲ. ಜನ್ಮ ಜನ್ಮಕ್ಕೂ ನೀವೇ ನನ್ನ ಪತಿಯಾಗಲಿ ಅಂತ ಮಾಡುತ್ತಿರುವ ವ್ರತವಿದು. ನಿನಗೆ ಈ ವ್ರತವನ್ನ ತಿಳಿಸಿಕೊಟ್ಟವರು ಯಾರು? ನಿಮ್ಮ ಆಪ್ತ ಸ್ನೇಹಿತ ಚೂಡರುದ್ದ ಇಲ್ವೇ ಆತ? ಜಲಾನೀಚ, ನಮ್ಮ ಪಾಲಕ ಮಹಾರಾಜ ನಿನ್ನನ್ನು ಬಿಗಿಸಿ ಶಿಕ್ಷೆ ಕೊಡುವುದನ್ನ ಯಾವಾಗ ನೋಡ್ತೇನೋ. ಅಲ್ಲ, ಯಾಕೆ ಇಷ್ಟು ಕೋಪ ನಿಮಗೆ? ಸರಿ ಹೋಗಲಿ, ಈಗ ಈ ವ್ರತವನ್ನ ಯಾರಿಂದ ಮಾಡಿಸಬೇಕು? ತಕ್ಕ ಬ್ರಾಹ್ಮಣನಿಂದ. ನೀನು ಹೋಗು, ನಾನು ಹೋಗಿ ಯೋಗ್ಯನಾದ ಬ್ರಾಹ್ಮಣನನ್ನ ಕರೆದುಕೊಂಡು ಬರುತ್ತೇನೆ. ಆಯ್ತು, ಬೇಗ ಬನ್ನಿ. ಇದೇ ಕಷ್ಟ. ಈ ಉಜ್ಜಯಿನಿಯಲ್ಲಿ ಸಾಮಾನ್ಯವಾಗಿ ಇರುವವರೆಲ್ಲ ಶ್ರೀಮಂತರೇ, ನಮಗೆ ಯೋಗ್ಯನಾದ ಬ್ರಾಹ್ಮಣನನ್ನ ಎಲ್ಲಿಂದ ಕರೆತರುವುದು? ಎಲ್ಲಿಂದ ಕರೆತರಲಿ? ಇಲ್ಲಿ ಹುಡುಕ್ಲಿ. ಓ ಸರಿ ಹೋಯ್ತು, ಚಾರುದತ್ತನ ಮಿತ್ರ ಮೈತ್ರೇಯ ಈ ಕಡೆಗೆ ಬರ್ತಾ ಇದ್ದಾನೆ, ಅವನಿಗಿಂತ ಯೋಗ್ಯ ಯಾರಿದ್ದಾರೆ? ಅಯ್ಯ ಮೈತ್ರೇಯ, ಓ ಮೈತ್ರೇಯ, ಇಂದು ನಮ್ಮ ಮನೆ ಊಟಕ್ಕೆ ಭೋಜನಕ್ಕೆ ದಯಮಾಡಿಸಪ್ಪ. ಆಗಲ್ಲ ಕಣಯ್ಯೋ, ನಾನ್ ಯಾವ್ದೋ ರಗಳೆಯಲ್ಲಿದ್ದೇನೆ, ನಾನ್ ಬರೋದಕ್ಕಾಗುದಿಲ್ಲ, ಬೇರೆ ಯಾರನ್ನಾದ್ರೂ ಕರ್ಕೊಳಯ್ಯ. ಅಯ್ಯ ಬಾರಯ್ಯ, ಒಳ್ಳೆಯ ಭೋಜನ ಆಗತ್ತೆ, ದಕ್ಷಿಣೆ ಸಹ ಸಿಗತ್ತೆ. ಒಂದ್ಸತಿ ಹೇಳಿಲ್ವನಯ್ಯ, ಯಾಕೆ ನೀನ್ ಬಂಧನ ಮಾಡ್ತಿ? ನಾನ್ ಬರಲ್ಲೋ ಅಂದ್ರೆ ಬರಲ್ಲೋ. ಇವನು ಯಾಕೋ ಇನ್ನು ನನ್ನ ಮಾತನ್ನ ಕೇಳುವಂತಿಲ್ಲ. ಹೋಗಲಿ, ಬೇರೆ ಯಾರನ್ನಾದರೂ ಕರೆದುಕೊಂಡು ಬರುತ್ತೇನಂತೆ, ಬೇರೆ ಯಾರನ್ನಾದರೂ ಕರೆದುಕೊಂಡು ಬರುತ್ತೇನಂತೆ. ಬರಲ್ಲ, ನಾನ್ ಬರಲ್ಲ ಅಂದ್ರೆ ಬರಲ್ಲ, ಬೇರೆ ಯಾರನ್ನಾದ್ರೂ ಕರ್ಕೊಳ್ಳಿ, ನಾನ್ ಬರಲ್ಲ. ಅಯ್ಯಯ್ಯೋ, ಏನ್ ಮಾತಾಡ್ಬಿಟ್ನಪ್ಪ ನಾನು, ಅಯ್ಯ ಹೋಗ್ಬಿಟ್ನೆ. ಯಾರಾದ್ರೂ ಕರ್ದಣ್ಣ ಹಾಕಿದ್ರೆ ತಾನೇ ನನಗ ಊಟ. ಅದೇನೋ ಹೇಳ್ತಾರಲ್ಲ, ಬಡವನ ಸಿಟ್ಟು ಹೊಟ್ಟೆಗೆ ಮೂಲ ಅಂತ, ಅಂತಂದ್ರಲ್ಲಿ ಸಿಕ್ಕ ಊಟ ತಪ್ಪಿಸ್ಕೊಂಡ್ಬಿಟ್ಲಲ್ಲ ಅಪ್ಪ. ನಮ್ ಚಾರುದತ್ತ ಶ್ರೀಮಂತನಾಗಿದ್ದಿದ್ರೆ ಈ ಮಾತು ಹೇಳ್ಬೋದಾಗಿತ್ತೇನು. ಆಹಾ, ಏನು ದಿವಸಗಳಪ್ಪ ಅವೆಲ್ಲ. ನೆನೆಸ್ಕೊಂಡ್ರೆ ಜೊಲ್ಲು ಸುರಿಯುತ್ತೆ. ಹೊಟ್ಟೆ ಬಿರಿಯ ಮೃಷ್ಟಾನ್ನ ಉಂಡು ಬೀದಿ ಬೀದಿ ಸುತ್ತುತ್ತಿದ್ದೆ. ಓ ಅದೇ ತೊಟ್ಟಿಯಲ್ಲಿ ಹಾಯಾಗಿ ಮಲಗಿ ತಿಂದುಟನ್ನೆಲ್ಲ ತೇಗ್ತಾ ಇದ್ರೆ ಸುಖ. ಆದ್ರೆ ಈಗ ಚಾರುದತ್ತನಿಗೆ ಬಡತನ ಬಂದ್ಬಿಟ್ಟಿದೆ ಪಾಪ. ನಾನು ಊಟಕ್ಕೆಲ್ಲೆಲ್ಲೋ ಅಲ್ದು ಮಲಗೋದಕ್ಕೆ ಮಾತ್ರ ಅವನ ಮನೆಗೆ ಬರ್ತೀನಿ. ಅದ ಸರಿ, ಚಾರುದತ್ತನ ಸ್ನೇಹಿತ ಚೂರ್ಣ ವೃದ್ಧ ಅವನಿಗೆ ಕೊಡು ಅಂತ ಎಲ್ಲಪ್ಪ ಅದು ಈ ಪರಿಮಳದ ವಸ್ತ್ರವನ್ನ ಕೊಟ್ಟಿದ್ದಾನೆ. ಏನ್ ಚೆನ್ನಾಗಿದ್ಯೋ, ಅವನು ಕೊಡು ಅಂತಿಲ್ದೇದಿದ್ರೆ ನಾನೇ ಇಟ್ಕೊಂಡ್ ಬಿಡ್ತಿದ್ದೆ. ಜಾಜಿ ಹೂವಿನ ಪರಿಮಳವನ್ನ ಕೊಟ್ಟಿದ್ದಾನೆ ಇದಕ್ಕೆ. ಚೆನ್ನಾಗಿದೆ ಚೆನ್ನಾಗಿದೆ. ಏನ್ ಮಾಡ್ಲಿ, ಆ ದಿನಗಳನ್ನ ನೆನೆಸ್ಕೊಂಡ್ರೆ ಬಾಯಲ್ಲಿ ಜೊಲ್ಲು ಸುರಿಯುತ್ತೆ. ಆದ್ರೆ ಈಗ ಊಟಕ್ಕೆ ಹೋಯ್ತೋ.
ಬಂದಿದ್ದಾನೆ. ಮಿತ್ರ ಚಾರದತ್ತ ಓ ಪೂಜೆ ಮಾಡ್ತಿದ್ದಾನೆ. ಪೂಜೆ ಓ ಹೋಯ್ತು ಹೋಯ್ತು. ಮಿತ್ರ ಮುಗೀತೆ. ದೇವ್ರೆ ನನ್ನೇ ಕಾಪಾಡಪ್ಪ. ಮೈತ್ರೇಯ ನೀನಪ್ಪ ಸದಾ ಕಾಲವೂ ನನ್ನ ಜೊತೆಗೇ ಇರುವ ಗೆಳೆಯ. ನನಗೇನು ಚೆನ್ನಾಗಿ ಇದ್ದೇನೆ. ಅಯ್ಯೋ ಇರ್ಲಿ, ನೀ ನೀ ಸೌಖ್ಯವೇ? ಬಂದ ಹಾಗೆ ನಿನ್ನ ಸ್ನೇಹಿತ ಚೂರ್ಣ ವೃದ್ಧ ಇರ್ಲಿಲ್ವೇ? ಹೌದು ಅವನು ನಿನಗೆ ಕೊಡುವಂತ ಈ ಪರಿಮಳದ ವಸ್ತ್ರವನ್ನು ಕೊಟ್ಟಿದ್ದಾನೆ. ಏನು ಇದೇನ್ ಮಿತ್ರ, ಏನೋ ಗಾಢವಾದ ಯೋಚನೆಯಲ್ಲಿರೋ ಹಾಗಿದೆ. ಮೈತ್ರೇಯ, ಮನುಷ್ಯನಿಗೆ ದುಃಖ ಬರೋದಾದ್ರೆ ಮೊದಲೇ ಬರಬೇಕು. ಯಾಕೆ? ಕತ್ತಲೆಯಲ್ಲಿ ದೀಪ ಬಂದ ಹಾಗೆ ಆಮೇಲೆ ಸುಖ ಬರಬೇಕು. ಮೊದಲು ಒಳ್ಳೆ ದಿನಗಳು ಬಂದು ಆಮೇಲೆ ಬಡತನ ಬಂತು ಅಂದ್ರೆ ಆ ಮನುಷ್ಯ ಇದ್ದು ಸತ್ತಾಗೆ ನೋಡು. ಅಲ್ಲ, ನಿನ್ನ ಅಭಿಪ್ರಾಯದಲ್ಲಿ ಈ ಸಾವು ಈ ಬಡತನ ಇವೆರಡರಲ್ಲಿ ಯಾವ್ದು ಲೇಸು? ಸಾವೇ ಲೇಸು. ಯಾಕೋ ಸಾವು ತರೋ ನೋವು ಬಹಳ ಸ್ವಲ್ಪ, ಆದ್ರೆ ಬಡತನ ತರುವ ದುಃಖ ಅದಕ್ಕೆ ಕೊನೆಯೇ ಇಲ್ಲ. ಅಷ್ಟೊಂದು ದುಃಖ ಪಡ್ಬೇಡ ಮಿತ್ರ. ನಿನ್ ಬಡತನ ಇದೆಯಲ್ಲ, ಅದು ನಿನ್ನ ಔದಾರ್ಯದಿಂದ ಬಂದಿದ್ದು ಕಣಯ್ಯ. ಬೇರೆಯವ್ರಿಗೆಲ್ಲ ನಿನ್ನ ಹಣ ವೆಚ್ಚ ಮಾಡ್ದಲ್ಲ ಅದರಿಂದ ಬಂದಿದ್ದು. ಅದೇನೋ ಹೇಳ್ತಾರಲ್ಲ, ದೇವತೆಗಳಿಗೆಲ್ಲ ಅಮೃತವನ್ನ ಹಂಚಿ ಆ ಚಂದ್ರ ಕ್ಷೀಣಿಸಿ ಹೋಗ್ತಾನೆ ಅಂತ. ಹಾಗೆ ಅವನಿಗೆ ಆ ನಷ್ಟ ಒಂದು ಶೋಭೆ ಕಣಯ್ಯ, ನಿನಗೂ ನಿನ್ನ ಬಡತನ ಒಂದು ಶೋಭೆ. ಸಂಪತ್ತು ಹೋದದಕ್ಕೆ ನಿನಗೆ ದುಃಖವಿಲ್ಲ ಮೈತ್ರೇಯ, ಆದ್ರೆ ನಾನು ಬಡವನಾದೆ ಅಂತ ಅತಿಥಿಗಳು ಮನೆಗೆ ಬಾರದೆ ಹೋಗ್ತಾರಲ್ಲ ಅದಕ್ಕೆ ದುಃಖವಾಗ್ತದೆ. ಹಾಳಾದ ದುಡ್ಡು ಖರ್ಚಾಗ್ದಿರೋ ಕಡೆಗೆ ಹೋಗಿ ಸೇರುತ್ತೆ. ಮೈತ್ರೇಯ ಹೋಗಲಿ ಬಿಡು, ಇದು ನಾನು ಮನೆ ದೇವರಿಗೆ ಪೂಜೆ ಮುಗಿಸಿದ್ದಾಯ್ತು, ನೀನು ಹೊರಭಾಗದಲ್ಲಿರೋ ವಿಗ್ರಹಗಳಿಗೆ ಪೂಜೆ ಮಾಡಿ ಬಾ. ನಾನು ಹೋಗಲ್ಲಪ್ಪ. ಯಾಕೆ ಹೋಗ್ಬೇಕು ಹೇಳು? ಏನು ನಿನ್ನ ಪರಿಸ್ಥಿತಿ ನೋಡು, ದೇವ್ರು ದಿಂದ್ರು ಏನೆಲ್ಲ ಮಾಡಿಲ್ಲ, ಏನಾಯ್ತು ನಿನಗೆ ಅಂತ ತಳ್ಳಿ ನಾನು ಪೂಜೆ ಮಾಡೋದು ಅರ್ಥವಿಲ್ಲದ್ದು ಅನ್ಸೋದಿಲ್ವೇನೆ? ಯಾರಾದ್ರೂ ಫಲ ಅಪೇಕ್ಷಿಸಿ ಪೂಜೆ ಮಾಡ್ತಾರೆ ಏನು? ಆದ್ರೂ ನಾನು ಹೋಗಲ್ಲಪ್ಪ. ಹೋಗಲಿ ಬಿಡು, ಆಮೇಲೆ ಮಾಡು. ಆಮೇಲೆ ಮಾಡು. ಏ ವಸಂತ ಸೇನೆ ನಿಲ್ಲು. ಶ್ರೀರಾಮನಿಗೆ ಹೆದರಿದ
ದ್ರೌಪದಿ ಹಾಗೆ ಓಡಬೇಡ. ಓಡಿದರೆ ಬಿಡ್ತೀನಿ. ವಿಶ್ವಾಮಿತ್ರನ ತಂಗಿ ಸುಭದ್ರೇನ ಹನುಮಂತ ಹಾರಿಸ್ಕೊಂಡು ಹೋಗಿಲ್ವೆ? ಹಾಗೆ ನಿನ್ನನ್ನು ಹಾರಿಸ್ಕೊಂಡು ಹೋಗದಿದ್ದರೆ ನಾನು ಶಕಾರನಲ್ಲ. ಪಲ್ಲವಿಗೆ ಪಲ್ಲವಿಗೆ ಮಾಧವಿಗೆ ನಾವು ಮನುಷ್ಯರು. ಅಯ್ಯೋ ಪೆದ್ದ, ಪಲ್ಲವಿಕೆ ಅಂದರೆ ಚಿಗುರು, ಮಾಧವಿಕೆ ಅಂದರೆ ಬಳ್ಳಿ ಅಂತ ಅಂದುಕೊಂಡು ಏನು? ಅವಳು ತನ್ನ ಗೆಳತಿಯರನ್ನ ಕರೀತಿದ್ದಾಳೆ. ಹೆಂಗಸರನ್ನ ಕರೀತಿದ್ದಾಳೋ? ಮತ್ತೆ ಅಂತಿದ್ದೇ ನೀನು? ಹೆಂಗಸರನ್ನ ಕರೀಲಿ 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 ಕರೀಲಿ, ಒಂದು ಎರಡು ಮೂರು ನೂರು ಜನ ಹೆಂಗಸರನ್ನು ಬೇಕಾದ್ರೂ ಕರೀಲಿ. ನಾವೆಲ್ಲ ಹೆಂಗಸರಿಗೆಲ್ಲ ಹೆದರೋ ಪಿಂಡಾನೇ ಅಲ್ಲ. ಎಷ್ಟು ಜನ ಬಂದ್ರೂ ಇದೇ ಕತ್ತಿಯಿಂದ. ಅಯ್ಯೋ ದೇವ್ರೇ, ಎಂತ ಕಷ್ಟ ಬಂತು. ಈ ದುಷ್ಟರಿಂದ ಆರಾಗೋದು ಹೇಗೆ? ಬೇಗ ವಸಂತ ಸೇನೆ, ಪಲ್ಲವಿಕೆನು ಕರಿ, ಮಾಧವಿಕೆನು ಕರಿ, ಯಾರನ್ನು ಬೇಕಾದ್ರೂ ಕರಿ. ಬೇಕಾದ್ರೆ ಜಮದಗ್ನಿಯ ಮಗ ಭೀಮಸೇನ ಬೇಕಾದ್ರೆ ಬರಲಿ, ವಾಲಿಯ ಮಗ ಜಟಾಯು ಬರಲಿ, ದುಶ್ಯಾಸನ ಸೀತೆಯ ಸೆರಗನ್ನು ಹೀಗೆ ಎಳೆದುಕೊಂಡಂತೆ ನಿನ್ನನ್ನು ದರ 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 ಎಳೆದುಕೊಂಡು ಹೋಗ್ತೇನೆ. ಕತ್ತರಿಸಿ ಬಿಡಲೋ. ಅಯ್ಯ, ಆ ಬಲೆಯಲ್ಲವೇ. ಅದಕ್ಕೋಸ್ಕರ ಪಾಪ ಎಂದು ಬಿಟ್ಟು ಆಡ್ತೀನಿ. ಇವನ ಸಮಾಧಾನದ ಮಾತುಗಳು ಎಷ್ಟು ಭಯಂಕರ. ಅಯ್ಯ, ನಿನಗೆ ನನ್ನ ಒಡವೆಗಳು ಇಷ್ಟವಾದಂತೆ ತೋರುತ್ತದೆ ಅಲ್ವೇ? ಉದ್ಯಾನದತೆಗೆ ಹೂ ಅಲಂಕಾರವಲ್ಲವೇ, ಅದನ್ನು ಬಿಡಿಸಬಾರದು. ನಿನ್ನ ಒಡವೆ ನಿನ್ನಲ್ಲಿಯೇ ಇರಲಿ. ಲೇ ಹುಡುಗಿ ನೋಡು, ನಾನಿದ್ದೀನಲ್ಲ ಮಹಾಪುರುಷ, ಸಾಕ್ಷಾತ್ ವಾಸುದೇವ. ನನ್ನನ್ನು ವರಿಸು. ಅಲ್ಲೇ ನಿಲ್ಲು, ಹೊಲಸು ಮಾತಾಡ್ಬೇಡ. ಬಾವಾ ನೋಡು, ಬಾವಾ. ಏನಂದ್ಲು ಏನಂದ್ಲು ನೋಡು, ಎಷ್ಟು ಪ್ರೀತಿಯಿಂದ ಅಂದು. ಶಾಂತವಾಗಿದ್ದೀರಿ, ಪಾಪ ಇದ್ದೀರಿ, ತುಂಬಾ ಬಳಲಿದ್ದೀರಿ, ಅಲ್ಲೇ ನಿಲ್ಲಿ ಅಂತ ಎಷ್ಟು ಪ್ರೀತಿಯಿಂದ ಹೇಳಿದ್ಲು. ಎಲ್ಲಾ ಈ ಮನುಷ್ಯ ಎಂತ ಹೆಡ್ಡ, ಅವಳು ಶಾಂತಮಂದ್ರೆ ಇವನು ಶಾಂತಮಂತ ಹೇಳ್ತಾನಲ್ಲ. ವಸಂತ ಸೇನೆ, ನಿನ್ನ ಮಾತು ವೇಶ್ಯ ಧರ್ಮಕ್ಕೆ ವಿರುದ್ಧ. ವೇಶ್ಯೆ ಒಂದು ದಾರಿ ಬದಿಯ ಬಳ್ಳಿಯ ಹಾಗೆ, ಯಾರಾದರೂ ಏನು, ಹಣ ಕೊಟ್ಟವನನ್ನು ಒಲಿಯುವುದೇ ನಿನಗೆ ರೀತಿ. ಎಲ್ಲಾದರೂ ಉಂಟೆ, ಅನುರಾಗಕ್ಕೆ ಗುಣವೇ ಕಾರಣ. ಬಲಾತ್ಕಾರದಿಂದ ಪ್ರೀತಿ ಹುಟ್ಟುತ್ತದೆಯೇ? ನೋಡು, ಕಾಮದೇವಾಲಯದ ಉದ್ಯಾನದಿಂದ ನಾನು ಇವಳ ಜೊತೆಗೇನೆ ಬಂದೆ. ಆದರೆ ಇವಳಿಗೆ ಆ ದರಿದ್ರ ಚಾರುದತ್ತನ ಮೇಲೆ ಮನಸ್ಸು. ನನ್ನನ್ನು ಎಷ್ಟು ಉದಾಸೀನ ಮಾಡ್ತಾ ಇದ್ದಾಳೆ ನೋಡು. ಬಾವಾ ನೋಡು, ಕತ್ತಲೆ ದಪ್ಪಗಾಯ್ತು. ಆ ಚಾರುದತ್ತನ ಮನೆ ಇಲ್ಲೇ ಇಲ್ಲೇ ಎಡಭಾಗದಲ್ಲಿದೆ. ಅವಳು ತಪ್ಪಿಸಿ ಹೋಗದಂತೆ ನೋಡ್ಕೊಳ್ಬೇಕು, ಎಚ್ಚರ. ಅಯ್ಯೋ ಕಟ್ಟ, ಚಾರುದತ್ತನ ಮನೆ ಎಲ್ಲಿದೆ ಅಂತ ಕತ್ತಲಲ್ಲಿ ಪರದಾಡ್ತಾ ಇದ್ದ ಆ ಹುಡುಗಿಗೆ ತಾನೇ ಮನೆ ಗುರುತು ಹೇಳಿಕೊಟ್ಟನಲ್ಲ. ಹೋಗಲಿ, ವಸಂತ ಸೇನೆ ಚಾರುದತ್ತನನ್ನು ಒಲಿದರೆ ಅದು ನ್ಯಾಯವೇ.
ರತ್ನ ರತ್ನವನ್ನು ಸೇರಿದರೆ ಅದಕ್ಕೆ ಶೋಭೆ ಅಲ್ಲವೆ. ಇವಳು ತಪ್ಪಿಸಿಕೊಳ್ಳಲಿ, ಈ ನೀಚನನ್ನು ಕಟ್ಟಿಕೊಂಡು ಏನು ಪ್ರಯೋಜನ? ಏನಂದೆ ಚಾರುದತ್ತನ ಮನೆ ಎಡಗಡೆ ಎಂದಿ? ಹೌದು ಮಾವ, ಇಲ್ಲಿ ಎಡಗಡೆನೇ ಇದೆ. ಸತ್ಯ, ಕತ್ತಲೆಯಲ್ಲಿ ಚಾರುದತ್ತನ ಮನೆ ಯಾವ ಕಡೆ ಇದೆ ಅಂತ ತಿಳಿಯದೆ ಕಳವಳಗೊಂಡಿದ್ದೆ. ಸತ್ಯ ದೊಡ್ಡ ಉಪಕಾರ ಮಾಡಿದ. ನೋಡು, ಕತ್ತಲೆ ದಪ್ಪಗಾಯ್ತು. ಉದ್ದಿನ ರಾಶಿಯಲ್ಲಿ ಬಿದ್ದ ಇತ್ತಲು ಚೂರಿನಂತೆ ವಸಂತ ಸೇನೆ ಬೃಹಸ್ಪತಿ ಕಣ್ಣಿಗೆ ಕಾಣದ ಮಾತ್ರಕ್ಕೆ ಏನಾಯಿತು? ಅವಳನ್ನು ಪತ್ತೆ ಮಾಡು ಗುರುತು ತಿಳಿಯದ? ಗುರುತು ಗುರುತು ಅಂದ್ರೆ ಏನ್ ಭಾವ? ಅಯ್ಯೋ ಪಂಡಿತ, ಅವಳ ಕಾಲು ಗಡಗದ ಶಬ್ದವು, ಅವಳು ಮುಡಿದ ಹೂವಿನ ಪರಿಮಳವು ಗೊತ್ತಾಗಲೇ ನಿನಗೆ. ಸರಿಯಲ್ಲ, ಹೂವಿನ ವಾಸನೆ ಏನೋ ಕಾಣ್ತಾ ಇದೆ, ಆದ್ರೆ ಕತ್ತಲಾದ್ರಿಂದ ಕಡಗದ ಧ್ವನಿ. ಬಾವಾ ನೋಡು, ಈಗಲೇ ಆ ಮಳ್ಳಿನ ಹುಡುಕಿ ತೆಗಿತೀನಿ. ಹೇಗೆ ಹುಡುಕ್ತೀನಿ ನೋಡು. ಹಾಗಾದ್ರೆ ರಾಧಾನಿಕೆನು ನನ್ನ ಜೊತೆ ಬರ್ಲಿ. ರಾಧಾನಿಕೆ ಪೂಜಾ ಸಾಮಗ್ರಿ ದೀಪ ಎರಡು ತಗೋ. ದೀಪ ಇಲ್ಲ ಇದೆ, ದೀಪ ಹೋಗೋಣ. ನನ್ನ ಪುಣ್ಯ ಸದ್ಯ ಬಾಗಿಲು ತೆರಿತಾ ಇದೆ. ಇದು ದೀಪ. ಅಯ್ಯೋ ಎಂತ ಗಾಳಿ ನೋಡು, ಆರೇ ಹೋಯ್ತು ದೀಪ. ಹೌದಲ್ಲ, ಹಚ್ಕೊಂಡ್ ಬರ್ತೀನಿ ಆಯ್ತಾ? ನೀಲೇರು ನೀಲೇರು ಬಂದೆ ಬಂದೆ. ವಸಂತ ಸೇನ ಅಂತೀಯಲ್ಲ. ಇಲ್ಬಾ ಇಲ್ಬಾ ಇಲ್ಬಾ, ನೀನು ಇಲ್ಲಿ ಇಲ್ಲಿ ತೆಗಿತೀನಿ. ನೋಡು ಬಾವಾ, ಸ್ವಾಮಿ ಇದು ನಾನು ಚೇಟ. ನೀನೇನು? ಹೌದು ಇಲ್ಬಾ. ಅಯ್ಯೋ
ಈ ಕಡೆ ಬಾವ, ಈ ಕಡೆ ಚೇತ. ಬಾವ ಚೇತ, ಚೇತ ಬಾವ. ಈಗ ಹುಡುಕಿ ತೆಗಿತೇನೆ. ಹ್ಮ್, ಸರಿ. ನೋಡ ಬಾವ, ಸಿಕ್ಬಿಟ್ಲು. ಯಾರು ನೀವು? ನನ್ನಾಗಿ ಹಿಡಿದಿದ್ದೀರಿ. ಚೇಚೆ, ಇದು ವಸಂತ ಸೇನೆಯ ದನಿಯಲ್ಲ, ಬೇರೆ ಯಾರು ಇರಬೇಕು. ಬಾವ, ನನ್ನನ್ನೇ ಮೋಸ ಮಾಡ್ತಿದ್ದಾಳೆ ನೋಡು. ಕೆನೆ ಮೊಸರು ಕುಡಿಯ ಹೋದ ಬೆಕ್ಕಿಂತರ ಹೇಗೆ ಧ್ವನಿ ಬದಲಾಯಿಸಿದ್ದಾಳೆ. ಸ್ಥಾನಕ್ಕೆ ತಂದ ಪುರಿ ಇದೆ ಹಾಗೆ ಪುರಪುರ ಆಗ್ತಾ ಇದೆ. ರಜನಿಕೆ ಯಾರೀತ ಚಾರದತ್ತ ಕೈಸೋತ ಅಂತ ಪರಪುರುಷರ ನಮ್ಮ ಮನೆ ಕರೆಯೋದೆ ಏ ಅನ್ಯಾಯ ಅನ್ಯಾಯ. ಅಯ್ಯೋ ಮೈತ್ರಿಯ, ಇವರು ಯಾರು ನನಗೆ ಗೊತ್ತಿಲ್ಲ. ಇವರು ನನ್ನನ್ನು ಅವಮಾನಿಸುವುದಕ್ಕೆ ನೋಡ್ತಿದ್ದಾರೆ ಮೈತ್ರಿಯ. ಹೌದಾ? ಹೌದು. ತಡಿ, ನೋಡ್ತೇನೆ. ಏ ಈಚಾ, ತನ್ನ ಮನೆಯಲ್ಲಿ ನಾಯಿನು ರೋಷಗೊಳ್ಳುತ್ತೆ ಅಂತದ್ರಲ್ಲಿ ನಾನು ಬ್ರಾಹ್ಮಣ, ನಮ್ಮ ಅದೃಷ್ಟದ ಹಾಗೆ ವಕ್ರವಾಗಿರೋ ಈ ದೊಣ್ಣೆ ತಗೊಂಡು ನಿನ್ನ ತಲೆ ಹೊಡಿತೀನಿ. ಅಯ್ಯ ಮಹಾಬ್ರಾಹ್ಮಣ, ಸ್ವಲ್ಪ ತಾಳು. ಯಾರು ನೀನು? ಓ, ಇವನ್ ನಮಗ್ ಮೋಸ ಮಾಡ್ದವನಲ್ಲ, ಆದ್ರೆ ಇವನ್ ಇದಾನಲ್ಲ ರಾಜಶಾಲಕ ದುಷ್ಟ ದುರಾಚಾರಿ. ಶಾರದತ್ತ ಬಡವನಾದ ಅಂತ ಅವರ ಮನೆಗೆ ಬಂದು ಅವರ ಮನೆಯವರನ್ನು ಅವಮಾನಿಸ್ತಿದ್ದೀಯ. ಈಗ ನಿನ್ನ ಮನಸ್ಸಿನ ಹಾಗೆ ವಕ್ರವಾಗಿರೋ ಈ ದೊಣ್ಣೆ ತಗೊಂಡು. ಅಯ್ಯ ಮಹಾಬ್ರಾಹ್ಮಣ, ಕ್ಷಮಿಸ್ಬೇಕು ನಮ್ಮನ್ನು. ಯಾಕೋ? ನಮಗೆ ಒಲಿದ ಹುಡುಗಿಯನ್ನ ನಾವು ಹುಡುಕ್ತಾ ಇದ್ದೆವು. ಹೌದಾ? ಅವಳೆ ಅಂತ ಇವಳನ್ನು ತಡೆದೆವು. ಹೌದೇ? ನಮ್ಮನ್ನು ಕ್ಷಮಿಸಬೇಕು. ಹೋಗ್ಲಿ ಬಿಡು, ತಿಳಿದೆ. ಏ ಬೇಡ ಬೇಡ, ತಿಳಿದೆ ನಾನು. ನನಗೆ ತಿಳಿಸಬೇಡ. ಬಾವ, ನೀನ್ ಯಾಕೋ ಈ ದುಷ್ಟ ವಟುವಿನ ಕಾಲಿಗೆ ಬೀಳ್ತಾ ಇದ್ದಿ? ಚಾರುದತ್ತನ ಗುಣಕ್ಕೆ ಭಯಪಟ್ಟು. ಏನಯ್ಯ ಅಂತ ಗುಣ ಏನಿದೆ ಅವನಲ್ಲಿ? ಮನೆಗೆ ಹೋದ್ರೆ ಊಟಕ್ಕೆ ಗತಿ ಇಲ್ಲ. ಛೇ ಛೇ ಛೇ, ಹಾಗೆ ಜರಿಯಬೇಡ ನೀನು. ಅವನು ಎಷ್ಟೋ ಮೇಲೇರಿದ್ದ ದಿವಸದಲ್ಲೂ ಒಬ್ಬರನ್ನು ಅವಮಾನಿಸಿದವನಲ್ಲ. ಬೇಸಿಗೆಯಲ್ಲಿ ಸರೋವರ ನೀರು ಕೊಟ್ಟು ಎಲ್ಲರನ್ನು ತರಿಸಿ ಬಡವಾಗಲ್ವೇ? ಹಾಗೆ ನಮ್ಮಂಥವರಿಗೆಲ್ಲ ತನ್ನ ಸಂಪತ್ತನ್ನು ಖರ್ಚು ಮಾಡಿ ಬಡವನಾದ ಉದಾರಿಯವನು. ಯಾರಯ್ಯ ಆ ತೊತ್ತಿನ ಮಗ? ಪಾಂಡವಿನ ಮಗ ಶ್ವೇತಕೇತು, ಇಂದ್ರನಿಂದ ರಾವಣನಿಗೆ ಹುಟ್ಟಿದ ಯಾರು ಯಾರು? ಅಥವಾ ಅಯ್ಯ ವಿದ್ವಾಂಸ, ಅವನಂತವನು ಯಾರು ಅಲ್ಲ, ಗುಣಕ್ಕೆ ಹೆಸರೆತ್ತಿದ ಚಾರುದತ್ತ. ನಾವಿನ್ನು ನಡೆಯೋಣ ಬಾವ. ವಸಂತ ಸೇನೆ ಇಲ್ಲದೇನೆ ಆಗಲೇ ಅವಳು ಹೊರಟು ಹೋದಳಲ್ಲ. ಅಯ್ಯ ಹೊರಟು ಹೋದ್ಲು? ಎಲ್ಲಿ, ಯಾವಾಗ ಹೋದ್ಲು, ಹೇಗೆ ಹೇಗೆ ಹೋದ್ಲು? ಕುರುಡನ ದೃಷ್ಟಿಯ ಹಾಗೆ, ರೋಗಿಯ ಆರೋಗ್ಯದ ಹಾಗೆ, ಮೂರ್ಖನ ಬುದ್ಧಿಯ ಹಾಗೆ, ವ್ಯಸನಕ್ಕೆ ಬಿದ್ದ ಹೀನನ ವಿದ್ಯೆಯ ಹಾಗೆ. ನಡಿ ಹೋಗೋಣ ನಾವು. ಇಲ್ಲ ಬಾವ, ವಸಂತ ಸೇನೆ ಇಲ್ಲದೆ ನಾನು ಬರೋದಿಲ್ಲ. ಬರೋದಿಲ್ಲ? ಹುಚ್ಚ, ಮನಸ್ಸಿಲ್ಲದ ಹೆಣ್ಣನ್ನು ಕಟ್ಟಿಕೊಂಡು ಏನು ಪ್ರಯೋಜನ? ನಡಿ ಹೋಗೋಣ ನಾವು. ನಾನು ಬರೋದಿಲ್ಲ. ನೀನ್ ಬರೋ, ನೀನ್ ಬೇಕಾದ್ರೆ ಹೋಗು. ಹಾಗಾದ್ರೆ ನಾನು ಹೋಗುತ್ತೇನೆ. ಹೋಗ.
ಹಾಳಾಗಿ ಹೋದ. ಲೋ ದುಷ್ಟ ಬಂಟು, ಇಲ್ಲಿ ಕುಕ್ಕರಿಸು. ಕೂರ್ಸಿ ಇದೆಯಲ್ಲ. ಯಾವುದು ಯಮ? ಹಾಗಾದ್ರೆ ಹೇಳು ಹೇಳು ಹೇಳು. ಎದ್ದೇ ಹೇಳ್ತಾನೆ ಯೋಗ ನಮ್ ದೈವ ಕಣ್ಣು ಬಿಟ್ಟಾಗ. ಹಾಗಾದ್ರೆ ಅಳು ಅಳು ಅಳು. ಯಾವುದು ಬಡತನ? ಹಾಗಾದ್ರೆ ನಗು ನಕ್ಕೆ ನಗ್ತೇನೆ. ಯಾವಾಗ? ನಮ್ ಚಾರುದತ್ತನಿಗೆ ಐಶ್ವರ್ಯ ಬಂದಾಗ. ನಿನ್ನ ಚಾರುದತ್ತನಿಗೆ ಹೋಗಿ ಹೇಳು, ವಸಂತ ಸೇನೆ ಎಂಬ ವೇಶ್ಯೆಯ ಹುಡುಗಿ ನಿನ್ನನ್ನೇ ಪ್ರೀತಿಸಿ ನಿನ್ನನ್ನೇ ಪ್ರೀತಿಸಿ ನಾನು ಎಷ್ಟು ಹಿಂಬಾಲಿಸಿದರೂ ಲೆಕ್ಕಿಸದೆ ಇಲ್ಲಿಗೆ ಬಂದಿದ್ದಾಳೆ. ಅವಳನ್ನ ಒಳ್ಳೆ ಮಾತಿನಲ್ಲಿ ನನಗೆ ಒಪ್ಪಿಸಬೇಕು. ಯಾರು ಚಕಾರ ರಾಜನ ಭಾವಮಯದುನ ಇಲ್ವಾ? ಒಳ್ಳೆ ಮಾತಿನಲ್ಲಿ ನನಗೆ ಒಪ್ಪಿಸಬೇಕು. ಇಲ್ಲ ಅಂತಾದ್ರೆ ಇಲ್ಲಾದ್ರೆ ಒಟ್ಟಿಗೆ ಸೆಗಣಿ ತವರಿದ ಕುಂಬಳಕಾಯಿ ತರ ನನ್ನ ಮತ್ತು ನಿನ್ನ ಯಾರ್ದು ನನ್ನ ಮತ್ತು ನಿನ್ನ ಶತ್ರುತ್ವ ಯಾವಾಗ್ಲೂ ಕೊನೆಯಾಗುವುದಿಲ್ಲ. ಈ ಮಾತನ್ನ ಒಳ್ಳೆ ಮಾಡಿ ಅವನಿಗೆ ಹೇಳ್ಬೇಕು. ಇಲ್ಲಾದ್ರೆ ನಿನ್ನ ಹಾಕೊಂಡ ಏನೋ ಹೇಳ್ತೀನಿ. ಅಯ್ಯ ನಿಮ್ಮ ಕೈಯಲ್ಲಿ ಬೇರೆ ಕತ್ತಿ ಇದೆ, ತಲೆ ಒಡೆಯೋದ್ರಲ್ಲಿ ನೀವು ಗಟ್ಟಿಗ್ರೆ ಇರ್ಬೇಕು. ನಿಮ್ ಮಾತು ಖಂಡಿತ ಹೇಳ್ತೀನಪ್ಪ ಚಾರು ತಂಗೆ. ನೀವು ಹೋಗಿ ನಾ ಹೇಳ್ತೀನಿ. ಯೋ ಸಾವರ್ಕ ಸ್ವಾಮಿ ಹೋಗೋಣ. ಸ್ವಾಮಿ ಕತ್ತಿಯನ್ನು ನೀವು ತಗೊಳ್ಳಿ. ಆ ಬೇಡ ಬೇಡ, ನೀನೇ ಹಿಡ್ಕೋ. ನೀವು ನನ್ನ ಸ್ವಾಮಿ ತಾನೆ, ಅದು ನಿಮ್ಮ ಕೈಯಲ್ಲಿದ್ದರೆ ಶೋಭೆ. ಸರಿ 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 ನೋಡು, ಗೋಣು ನಾರಿನ ಚೀಲದೊಳಗಿದ್ದ ಈ ಕತ್ತಿಯನ್ನ ಹೆಗಲಿಸ್ಕೊಂಡು ಈಗ ಹೋಗೋದು ಹೇಗೆ ಗೊತ್ತಾ? ಹೇಗೆ? ನಾಯಿ ಅಟ್ಟಿಸಿಕೊಂಡ ನರಿಯ ಹಾಗೆ. ಹೋಗೋಣ ಹೋಗೋಣ. ಇದು ನಿನಗೊಪ್ಪಳಗಾದ ಅವಮಾನ ಅಲ್ಲಮ್ಮ, ನಮ್ ಚಾರುದತ್ತನಿಗೂ ಆದ ಅವಮಾನ. ಮೊದ್ಲೇ ಬಡತನದಲ್ಲಿ ನೊಂದಿದ್ದಾನೆ ಪಾಪ, ಇದನ್ನು ಹೇಳಿ ಅವನಿಗೆ ಇನ್ನಷ್ಟು ಬೇಸರ ಮಾಡೋದ್ ಬೇಡ. ಸರಿ ಹೇಳ್ಬೇಡ. ಸರಿ ನಾನು ಅವನಿಗೆ ಏನ್ ಹೇಳಲ್ಲ. ಸರಿ ಹೋಗೋಣ. ಅಯ್ಯೋ ಇದು ಬೇರೆ ಯಾರೋ.
ಸಂಜೆ ಹೊತ್ತು ಥಂಡಿ ಗಾಳಿ ಬೀಸ್ತಾ ಇದೆ. ರೋಸನ್ನ ಒಳಗೆ ಕರ್ಕೊಂಡು ಹೋಗು. ಈ ಬಟ್ಟೆ ಒದಿಸು. ಈತ ನನ್ನ ಮನೆ ಸೇವಕಿ ಅಂತ ತಿಳಿದು ಈ ರೀತಿ ಹೇಳ್ತಿರ್ಬೇಕು. ನಿರ್ಭಾಗ್ಯಳಾದ ನಾನು ನಿಮ್ಮ ಮನೆಯೊಳಕ್ಕೆ ಹೋಗುವಷ್ಟು ಅದೃಷ್ಟವಂತಿ. ಯಾಕೆ ಮಾತಾಡೋದಿಲ್ಲ ರಾಧನಿಗೆ? ಕಷ್ಟ ಸಂಪತ್ತು ಕರಗಿದಾಗ ಹತ್ತಿರದವರು ದೂರ ಆಗ್ತಾರೆ. ಮಿತ್ರ ರಾಧನಿಕೆ ಅಂದಲ್ಲ. ಹೌದು. ಇಲ್ಲ ಬಂದ್ಲು ಪಾ ಬಂದ್ಲು. ಇಲ್ಲ ಇಲ್ಲ ಇದ್ದಳು ನೋಡು. ಹಾಗಾದ್ರೆ ಅದ್ಯಾರು? ಬೇರೆ ಹೆಣ್ಣಿನ ಕೈಗೆ ವಸ್ತ್ರ ಕೊಟ್ಟೇನಲ್ಲ. ಬೇರೆ ಹೆಣ್ಣೇನಲ್ಲ, ನಿನ್ನವಳೆ. ನಿನ್ನ ಮನೆಗೆ ಬಂದಿದ್ದಾಳೆ, ತಪ್ಪದೇ ಅವಳನ್ನು ನನಗೆ ಒಪ್ಪಿಸಬೇಕು. ಇಲ್ಲವಾದರೆ ಸಾಯೋ ತನಕ ನಿನಗೂ ನನಗೂ ವೈರತ್ವ ಅಂತ ಹೇಳಿದ್ದಾನೆ. ಬಲಾತ್ಕಾರ ಮಾಡಿದರೂ ವಶವಾಗಲಿಲ್ಲ ಅನ್ನೋ ಮಾತು ಎಷ್ಟೊಂದು ಹಿತವಾಗಿದೆ. ಅಶಕಾರ ತಾನೆ, ಅವನೊಬ್ಬ ಮೂರ್ಖ. ಮೂರ್ಖ ಎಷ್ಟು ನಿರ್ಮಲ ನಡತೆ ಹೆಣ್ಣು ಈಕೆ. ಮನೆಯೊಳಗೆ ಹೋಗು ಅಂದ್ರೂ ಹೋಗ್ಲಿಲ್ಲ. ಆರ್ಯ ನನ್ನನ್ನ ಕಾಪಾಡ್ಕೋಬೇಕು. ನನ್ನ ಕೆಲವು ಉಡುವೆಗಳು ಇಲ್ಲಿವೆ, ಇವು ನಿಮ್ಮ ಬಳಿ ಇರಲಿ. ಇಲ್ಲದಿದ್ರೆ ಆ ದುಷ್ಟರು ನನ್ನ ಬೆನ್ನು ಹತ್ತುತ್ತಾರೆ. ಚೇ, ಇಂಥ ಅಮೂಲ್ಯ ಒಡವೆ ಇಡೋದಕ್ಕೆ ಇದು ಹಕ್ಕುದಾದ ಮನೆ ಅಲ್ಲವಲ್ಲ ವಸಂತ ಸೇನೆ. ಮನುಷ್ಯರನ್ನ ನೋಡಿ ಒಡವೆ ಇಡ್ತಾರೆ ಹೊರತು ಮನೆ ನೋಡಿ ಅಲ್ವಲ್ಲ. ಅಲ್ವೇ ಆ ಮೈತ್ರೇಯ, ಒಡೆ ತಗೋ. ಬಂತು ತಾಯಿ, ನಿಂದೇವರು ತುಂಬಾ ಚೆನ್ನಾಗಿದ್ರಲ್ಲಮ್ಮ. ಲೋ ಪೆದ್ದ, ಇದನ್ನು ನಮ್ಮ ಮನೆಯಲ್ಲಿ ಕೆಲವು ದಿನ ಇಡೋದಕ್ಕೆ ಕೊಟ್ಟದ್ದು, ನಿನಗಲ್ಲ. ಅಷ್ಟೇನೆ, ನನಗೆ ಕೊಟ್ಲು ಅನ್ಕೊಂಡೆ. ಇದೇನಾದ್ರೂ ನನಗೇನು, ಯಾವ ಕಳ್ಳ ಎತ್ಕೊಂಡೋದ್ರೆ ನನಗೇನು. ಆರ್ಯ ಈತ ನನ್ನ ನನ್ನ ಜೊತೆ ಕಳಿಸ್ಕೊಟ್ರೆ ನಾನು ಮನೆಗೆ ಹೋಗ್ತೀನಿ. ಮೈತ್ರೇಯ ಆಕೆ ಜೊತೆಗೆ ಹೋಗು, ಮನೆಗೆ ಬಿಟ್ಟು ಬಾ. ತಮಾಷೆ ಆ ಸರಿ ಹೋಯ್ತು. ನೀನು ರಾಜಹಂಸ, ಈಕೇನೋ ಕಲಹಂಸ ಗಾಮಿನಿ. ಈಗ ನಾನಾಗ್ತೀನಿ ನೋಡು. ಇಪ್ಪತ್ತು ವರ ನಾನ್ ಬಿಡ್ತೀನಿ ಕಂಡ್ರು. ಹತ್ತು ವರ
ಈಗ ನಾನು ಗೆಲ್ಲೋದು. ಒಂಬತ್ತು ವರ. ಈಗ ನಾನು ಹಾಕಿನ್ ನೋಡು. ಆಡು ಆಡು ಆಡು. ಹತ್ತು ಇರು 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 ಇರು. ಇವಾಗ ನನ್ ಸರಿ ನನ್ ಸರದಿ. ಇವಾಗ ಐದು ವರ. ಮತ್ತೆ ಮೂರು ವರ. ಏನೋ ನೀನು, ನಾನು ಬಿಡ್ತೀನಿ ಕಂಡು. ಹತ್ತು ವರ. ಏನಾಡು, ಸಾಕಪ್ಪ ಸಾಕು. ಈ ಜೂಜಾಟದ ಸವಾಸ ಸಾಕು. ಒಂದೇ ನಿಮಿಷದಲ್ಲಿ ಹತ್ತು ವರ ಸೋತು ಬಿಟ್ಟೆ. ಅಯ್ಯೋ ಅಯ್ಯೋ, ಆ ಜೂಜುಕುರರು ಬೇರೆ ಜ್ಞಾನದಲ್ಲಿರುವಾಗ ಈಗ ತಪ್ಸ್ಕೊಂಡು ಬಂದೆ. ಅವರು ನನ್ನ ಬಡಪಟ್ಟಿಗೆ ಬಿಡುವರಲ್ಲ. ಅಯ್ಯೋ, ಬೇಗರ್ ಮಾಡಿ ತಪ್ಪಿಸಬೇಕಲ್ಲ. ಅಲ್ಲೊಂದು ಹಾಳ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಹಿಂದೆ ಮುಂದಾಗಿ ಹೋಗಿ ವಿಗ್ರಹ ತರ ನಿಂತರೆ ಸಾಕು. ಅದೇ ಸರಿ. ಹತ್ತು ವರ. ಅಯ್ಯ ಸವಿತಾ, ಏನು ಆ ನೀಚ ಸೋತ ಕೂಡ ಹೇಗೆ ಓಡಿ ಹೋದರು? ನೀವು ನೀಚೆ ಹೋದ ಓಡಲಿ, ಆದದ್ದಾಗಲಿ. ಇವತ್ತು ಅವನನ್ನು ಹಿಡಿಯಲೇಬೇಕು. ಇವತ್ತು ಅವನನ್ನು ಬಿಡಬಾರ್ದು. ಹಿಡಿಯಲೇಬೇಕು. ಓಡು. ಮಾತ್ರ ಏನು ಸಿಕ್ಕಿಬಿದ್ದ ನೋಡಿರಿ. ಹೆಜ್ಜೆ ಗುರುತುಗಳು, ಹೆಜ್ಜೆ ಗುರುತು, ಹೆಜ್ಜೆ ಗುರುತು ಇಲ್ಲಿಗೆ ಮುಗಿದಿದೆ. ಈ ಹೆಜ್ಜೆ ಗುರುತು ನೋಡಿದರೆ ಯಾರೋ ಹಿಂದೆ ಮುಂದಾಗಿ ದೇವಾಲಯದ ಒಳಗೆ ಹೋಗಿರುವ ಹಾಗಿದೆ. ಒಳಗೆ ಒಂದು ವಿಗ್ರಹ ಕೂಡ ಕಾಣಿಸ್ತಿದೆ. ವಿಗ್ರಹ? ಈ ಹಿಂದೆ ವಿಗ್ರಹ ಇದ್ದಂತ ಜ್ಞಾಪಕ ಇಲ್ಲವಲ್ಲ? ಇಲ್ವಲ್ಲ. ಆ ಗೊತ್ತಾಯ್ತು. ಎಂತ ಇವ ಅಂತಿಂಥವನಲ್ಲ. ಮತ್ತೆ ಮಹಾ ಕೋರಂ. ಇಲ್ಲಿ ಬಾ, ಇಲ್ಲಿ ಬಾ. ಸಮಿಕಾ, ಒಂದು ಆಟ ಇಲ್ಲ. ಕೂತ್ಕೋ. ಈ ಆಟದಲ್ಲಿ ಗೆಲ್ಲುವುದು ನಾನೇ. ನಾನು ತೋರಿಸುತ್ತೇನೆ. ನಾನು ಗೆದ್ದರೆ, ನಾನು ಗೆದ್ದರೆ, ನಾನು ಬಿಟ್ಟರೆ ನನಗೆ ಗೆಲ್ಲದು. ಗೆಲ್ಲದು ಓಡಿದ ಇವನು. ಅಯ್ಯೋ ಅಯೋಗ್ಯ, ಮೊದಲು ದುಡ್ಡು ಕೊಟ್ಟು ಮಾತಾಡು. ಇವನ್ ತಪ್ಪಾಗಿರಬಾರತ್ತೆ. ನಾನಾಗಿ ಸಿಕ್ಬಿಟ್ಟಿದಲ್ಲ. ಯಾಕೆ ತಲೆ ತಿರುತ್ತೇನೆ ಇದೆಯ? ಏನೋ ಮಾತು ಪಾಪ ಬಿದ್ದ. ಇಲ್ಲ, ಇವ ಬೀಳಿಲ್ಲ. ಇವ ದುಡ್ಡು ತಪ್ಪಿಸೋಕೆ ನಾಟಕ ಆಡ್ತಿದ್ದಾನೆ. ಮತ್ತೆ ಹುಡುಕೋಣ. ಏನು 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 ಏನು? ಮೊದಲು ದುಡ್ಡು ಇಟ್ಟು ಮತ್ತೆ ಬೇಗ ತಲೆದಿರಿಗೆ ಬೀಳು. ಹಣೆ ಕೊಡ್ತೀನಿ. ಆದ್ರೆ ಈಗ ನನ್ ಕಡೆ ಇಲ್ವಲ್ಲ. ಇಲ್ಲ ಇಲ್ಲಯ್ಯ. ಅರ್ಧ ಆದ್ರೂ ಕೊಡಯ್ಯ. ಮತ್ತೆ ಹೆಂಗ್ ಕೊಡ್ತೀನಿ ನೀನು? ಹೆಂಗ್ ಕೊಡ್ತೀನಿ ನೀನು? ನಿನಗೆ ಅಬ್ದಾಣ ಬಿಟ್ರೆ. ಅಲ್ಲ, ನೀನೊಂದು ಕೆಲಸ ಮಾಡು. ನೀನ್ ಕೆಲಸ ಮಾಡು, ನಿನ್ನ ಅಪ್ಪ ನನ್ನ ಮಾರಿಕೊಡು. ಅಪ್ಪ ಇಲ್ವಲ್ಲಯ್ಯ.
ಮಾಧುರ ಏನು ಅಪ್ಪ ಇಲ್ಲ ಮತ್ತೆ ಅಮ್ಮನನ್ನು ಮಾರಿಕೊಳ್ಳ ಅಮ್ಮ ಇಲ್ಲ ಅಮ್ಮನಿಲ್ವ ನಿನ್ನೇ ಮಾರಿಕೊಡೆ ನಮಗೆ ದುಡ್ಡು ಬಂದರೆ ಸಾಕಯ್ಯ ಆಯ್ತು ನಾನು ಮಾರೆ ಕೊಡ್ತೀನಿ ಕೊಡ್ತಾನೆ ಅರೆ ಮುಗ್ಗಿ ರಸ್ತೆ ಹೊರ ಬನ್ನಿ ಎಲ್ಲ ಜೂಜಿನ ದಿಕ್ಕು ತೆಗಿ 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 ಕೊಡ್ತಾನೆ 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 ಅವನು ಓಡಿ ಹೋದಲ್ಲ ಓಡಿ ಅವನು ಓಡಿ ಹೋದ